ಗುಜರಾತ್ನ ರಾಜ್ಕೋಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಇದು ಸಣ್ಣ ಪುಟ್ಟ ಅಗ್ನಿ ಅವಘಡ ಅಲ್ಲ ಅತಿ ದೊಡ್ಡ ಅಗ್ನಿ ಅವಘಡ ಇದು ಹನ್ನೆರಡು ಮಕ್ಕಳು ಸೇರಿ ಇಪ್ಪತ್ತೈದು ಮಂದಿ ಸಜೀವ ದಹನವಾಗಿದ್ದಾರೆ ಈ ಅವಘಡದಲ್ಲಿ ಹನ್ನೆರಡು ಮಕ್ಕಳು ಸೇರಿ ಇಪ್ಪತ್ತೈದು ಮಂದಿ ಸುಟ್ಟು ಟಿ ಆರ್ ಪಿ ಗೇಮಿಂಗ್ ಝೋನ್ನಲ್ಲಿ ಬೆಂಕಿ ದುರಂತ ಸಂಭವಿಸಿದೆ ಐವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆಯನ್ನು ಮುಂದುವರೆಸಲಾಗಿದೆ ಇದೇ ವಿಚಾರಕ್ಕೆ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗುಜರಾತ್ನ ಸಿಎಂಗೆ ಕರೆ ಮಾಡಿ ಮಾಹಿತಿ ಪಡೆಯುವಂತಹ ಕೆಲಸ ಆಗಿದೆ ಪೊಲೀಸರಿಂದ ಗೇಮಿಂಗ್ ಝೋನ್ ಮಾಲೀಕನ ಬಂಧನ ಆಗಿದೆ ಗುಜರಾತ್ನಲ್ಲಾಗಿರುವಂತಹ ಅಗ್ನಿ ಅವಘಡ ಇದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಕ್ಷಣಾರ್ಧದಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಸುಮಾರು ಮೂವತ್ತ ಏಳು ಜನರನ್ನ ಬಲಿ ಪಡೆದಿರುವಂತದ್ದು ಅದರಲ್ಲಿ ಹನ್ನೆರಡು ಮಕ್ಕಳಿದ್ದಾರೆ ಇಪ್ಪತ್ತೈದು ಮಂದಿ ಸಜೀವದ ಹನವಾಗಿದ್ದಾರೆ ಮತ್ತಷ್ಟು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇರುವಂತದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮಾಡಿ ಜೊತೆಗೆ ದ್ರೌಪದಿ ಮುರ್ಮು ಅವರು ಕೂಡ ಆಘಾತವನ್ನು ವ್ಯಕ್ತಪಡಿಸಿರುವಂತಹದ್ದು ನೀವು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ನ ಸಾಲುಗಳನ್ನು ಗಮನಿಸ್ತಾ ಇದ್ದೀರಿ ಈಗಾಗಲೇ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ ಅದರ ಜೊತೆಗೇನೆ ಮತ್ತಷ್ಟು ಜನರು ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಕ್ಷಣಾರ್ಧದಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಇಡೀ ಆ ಬಿಲ್ಡಿಂಗಿಗೆ ಆವರಿಸಿಕೊಳ್ಳುತ್ತೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಳ್ತಾ ಇದ್ದ ಹಾಗೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿರುವಂತಹ ಘಟನೆ ನಡೆದಿರುವಂಥದ್ದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಎ ಸಿ ಬ್ಲಾಸ್ಟ್ ಆಗಿರೋದ್ರಿಂದ ಈ ಅಗ್ನಿ ಅವಘಡ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿದ್ದಾರೆ ಈ ಇದರ ಮಾಲೀಕನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂತಹ ಕೆಲಸ ಆಗಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೆಹಲಿಯ ಪ್ರತಿನಿಧಿ ಶಬ್ಬೀರ್ ನಿಗುಂದಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಬ್ಬೀರ್ ಈ ದುರಂತ ಸಂಭವಿಸಿದ ಹೇಗೆ ಜೊತೆಗೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಪ್ರೇಮ್ ಸದ್ಯಕ್ಕೆ ಬೆಂಕಿ ನಂದಿಸುವಂತ ಕಾರ್ಯ ಮುಂದುವರೆದಿದೆ ಇನ್ನು ಕೆಲವು ಹೊತ್ತಿನ ಬಳಿಕ ಸಂಪೂರ್ಣವಾಗಿ ಬೆಂಕಿ ಹತೋಟಿಗೆ ಬರುವಂತಹ ಸಾಧ್ಯತೆಗಳಿದಾವೆ ಆ ಬೆಂಕಿ ನಂದಿಸುವ ಜೊತೆ ಜೊತೆಗೆ ಒಳಗಿರುವಂತ ಜನರನ್ನ ರಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ ಆದ್ರೆ ಬಹಳಷ್ಟು ವೇಗವಾಗಿ ಬೆಂಕಿ ಹೊತ್ಕೊಂಡಂತ ಹಿನ್ನೆಲೆಯಲ್ಲಿ ಮೂವತ್ತೇಳಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿರ್ಬೋದು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ ಈಗ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮೃತದೇಹಗಳನ್ನ ಹೊರತೆಗೆದು ಅವುಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕೂಡ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಲಾಗಿದೆ ವಿಪರ್ಯಾಸ ಏನಂದ್ರೆ ಈ ಒಂದು ದುರ್ಘಟನೆಯಲ್ಲಿ ಹನ್ನೆರಡಕ್ಕಿಂತ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ ಅಹ್ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಇದಾವೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಎ ಸಿ ಬ್ಲಾಸ್ಟ್ ನಿಂದ ಈ ಒಂದು ಅವಘಡ ಸಂಭವಿಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು ಆದ್ರೆ ಸಂಪೂರ್ಣವಾದಂತ ತನಿಖೆ ಕೂಡ ಆಗ್ಬೇಕಾಗಿರುವಂತದ್ದು ಈಗಾಗಲೇ ಗುಜರಾತ್ನ ಸಿಎಂ ಅಹ್ ಸಾವನ್ನಪ್ಪಿದವರ ಕುಟುಂಬಕ್ಕೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರವನ್ನ ಮತ್ತೆ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣದ ತನಿಖೆಗೆ ಎಸ್ಐಟಿ ಟಿಯನ್ನು ಕೂಡ ರಚನೆಯನ್ನ ಮಾಡಿರುವಂತದ್ದು ಮುಂದಿನ ದಿನಗಳಲ್ಲಿ ಎಸ್ಐಟಿ ಟಿ ಕೂಡ ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ನಿಖರವಾದಂತ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಆದ್ರೆ ಇವತ್ತಿನ ಘಟನೆ ಏನಿದೆ ಬೆಂಕಿಗೆ ಕೆನ್ನಾಲಿಗೆ ಬಹಳ ದೊಡ್ಡ ಪ್ರಮಾಣದ ಸಾವು ನೋವುಗಳಾಗಿರುವಂತದ್ದು ಒಂದ್ ರೀತಿ ವಿಪರ್ಯಾಸ ಹಾಗಾಗಿ ಈ ಒಂದು ಗೇಮಿಂಗ್ ಸೆಂಟರ್ ನ ಮಾಲೀಕನನ್ನು ಕೂಡ ಈಗ ಬಂಧಿಸಿ ಪ್ರಕರಣ ದಾಖಲಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ದಾರೆ ಪ್ರೇಮ್ ಶಬೀರ್ ಆ ಜಾಗ ಏನದು ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ಳುತ್ತೆ ಅಂದ್ರೆ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಹೇಗೆ ಅಂತ ಆ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಪ್ರೇಮ್ ಇದೊಂದು ಗೇಮಿಂಗ್ ಝೋನ್ ಆಗಿರುವಂತದ್ದು ಅಂದ್ರೆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಸೆಂಟರ್ ಆಗಿ ಕೆಲಸ ಮಾಡ್ತಾ ಇತ್ತು ವೀಕೆಂಡ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರು ಕೂಡ ಸೇರಿದ್ರು ಅನ್ನುವಂತ ಮಾಹಿತಿಗಳು ಇರುವಂತದ್ದು ಹೀಗಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿರುವಂತದ್ದು ನಾವು ಸಾಮಾನ್ಯವಾಗಿ ಮಾಲ್ಗಳಲ್ಲಿ ನೋಡಿರ್ತೀವಲ್ಲ ಈ ಗೇಮಿಂಗ್ ಝೋನ್ಗಳು ಇರ್ತವಲ್ಲ ಅದೇ ರೀತಿಯಾದಂತಹ ಗೇಮಿಂಗ್ ಝೋನ್ ಅಂತ ಇರುವಂತದ್ದು ಹೀಗಾಗಿ ಜನರು ಹೆಚ್ಚದಂತ ಹಿನ್ನೆಲೆಯಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು ಪ್ರೇಮ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ